ಯಾವ ರೀತಿ ಮುಕ್ತಿಯನ್ನು ಕೊಡಬೇಕು ಅಥವಾ ಅವುಗಳಿಗೆಲ್ಲ ಹುಲ್ಲಿನ ಜ್ಯೂಸನ್ನು ಎಲ್ಲಿ ಕೊಡಬೇಕು ಅದನ್ನು ನಿಮ್ಮ ರಕ್ಷಣಾ ಕೇಂದ್ರಗಳಲ್ಲಿ ಮಾಡೋದಕ್ಕೆ ಸಾಧ್ಯನಾ? ಅದನ್ನು ಕೂಡ ಕೆಲವರು ಹೇಳ್ತಾರೆ ಹೌದು ಮಾಡ್ತೀನಿ ಅಂತೇಳಿ ಮಾಡಿ. ಬೇದಿಯಾದಂಥ ಹಸುವನ್ನು ತೊಳೆಯೋದಕ್ಕೆ ನಿಮ್ಮ ಕೈನಲ್ಲಿ ಸಾಧ್ಯನಾ? ದಯವಿಟ್ಟು ರಾಘವೇಶ್ವರ ಸ್ವಾಮಿಗಳೇ ಅಥವಾ ಇನ್ಯಾರೋ ಗೋವನ್ನು ರಕ್ಷಣೆ ಮಾಡಬೇಕು ಅನ್ನೋಂಥ ಸ್ವಾಮಿಗಳೇ, ನೀವು ಬಂದು ಒಂದು 10 ಹಸುಗಳು ಬೇದಿಯಾಗಿರೋ ಹಸುಗಳ ಹಿಂದೆ ನಿಂತ್ಕೊಂಡು ಅದರ ಹಿಂಭಾಗವನ್ನು ನೀವು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೀವು ಹೇಳಿ ಹಸು ಕೊಲ್ಲೋದು ಬೇಡ ಅಂತ ನಾನು ಒಪ್ಕೊಳ್ತೀನಿ. ಸೊ ಅಲ್ಲಿವರೆಗೂ ಗೋಮಾಂಸ ತಿನ್ನೋರಿಗೆ ನಮ್ಮ ಲೈಸೆನ್ಸ್ ಇದೆ, ನಿಮ್ಮಿಷ್ಟ ನೀವು ತಿನ್ಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್. ಥ್ಯಾಂಕ್ ಯು ಮಿಸ್ಟರ್ ಗೌಡ್ರೆ ಫಾರ್ ಯುವರ್ ವಂಡರ್ಫುಲ್ ಟಾಕ್. ನೌ ಐ ರಿಕ್ವೆಸ್ಟ್ ಬ್ರದರ್ ಉಮರ್ ಶರೀಫ್ ಆಫ್ ಡಿಸ್ಕವರ್ ಇಸ್ಲಾಮ್ ಎಜುಕೇಷನ್ ಟ್ರಸ್ಟ್ ಟು ಕಮ್ ಟು ದ ಪೋಡಿಯಂ ಅಂಡ್ ಅಡ್ರೆಸ್ ದ ಗ್ಯಾದರಿಂಗ್. ಇನ್ ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ನಸ್ತಈನುಹು ವನಸ್ತಗ್ಫಿರುಹು ونعوذ بالله من شرور انفسنا ومن سيئات اعمالنا من يهده الله فلا مضل له ومن يضلل فلا هادي له واشهد ان لا اله الا الله وحده لا شريك له واشهد ان محمدا عبده ورسوله اما بعد فاعوذ بالله من الشيطان الرجيم بسم الله الرحمن الرحيم ربي اشرح لي صدري ويسر لي امري واحلل عقدة من لساني يفقهوا قولي. Respected dignitaries on the dais, my dear brothers and sisters and the intelligence, I welcome all of you with Islamic greetings. Assalamu alaikum wa rahmatullahi wa barakatuh. May peace, mercy and blessings of Allah subhanahu wa ta'ala be on all of you. The topic today, cow preservation and dietary habits. First of all, I would say the people who don't care for rights of humanity are not worthy to talk about the rights of animals. I will just say the statement made by Periyar E.V. Ramaswamy, Dravida Kalagam founder, Pirappinal or Manidhan Uyarndhavanum Illai, Pirappinal or Manidhan Thaalndhavanum Illai. I don't know, many of you would not understood this. By virtue of birth, no one is superior to another. And by virtue of birth, no one is inferior to another. This was the statement made by Periyar, the great revolutionist. And he was against those people who wanted to protect the cows today. And Periyar also, once upon a time, he also said that Ina ilivu oliya islame nan marundu. For destroying all kinds of casteism, untouchability, Islam is a medicine. Who is saying that? I'm not saying that. Periyar said that. So with this, we go into the subject of what we are talking about. I have my own experience in school days. I was studying in a school where majority of them were vegetarian. So for some days I did not have non-veg because I did not want to offend them. Artha aita chikwaisnalli school nalli oduvaga nan friends alla non-veg tinnodilla adkoskara nan en madde avarge ishtalla bitkodana nam friends beg nanage brahmin friends agli jain friends agli marwari friends agli friendship bekanta ನಾನು ವೆಜಿಟೇರಿಯನ್ ಆಗಿದ್ದೆ ಬಹಳ ದಿನ. ನನ್ನ ತಾಯಿ ಹೇಳ್ತಿದ್ರು ಯಾಕೋ ತಿಂತಿಲ್ಲ, ನಾನು ಹೇಳಿದೆ ನಮ್ಮ ಫ್ರೆಂಡ್ಸಿಗೆ ಇಡಿಸೋದಿಲ್ಲ ನನಗೂ ಬೇಡ. ನಾನು ಕಾಲೇಜ್ಗೆ ಹೋದೆ ಆವಾಗಲೂ ನಾನು ತಿಂದಿಲ್ಲ. ಮುಸ್ಲಿಂ ಮನೆಯಲ್ಲಿ ಹುಟ್ಟಿ ಯಾಕೆ ಓದಿದ್ದು ಬಂದು ಮಾರ್ವಾರಿ ಕಾಲೇಜ್ ಸ್ಕೂಲ್ನಲ್ಲಿ, ಓದಿದ್ದು ಬಂದು ನ್ಯಾಷನಲ್ ಕಾಲೇಜ್ ಜಯನಗರ್ನಲ್ಲಿ,
ಓದಿದ್ದು ಬಂದು ಪಿ ಎಸ್ ಕಾಲೇಜ್ನಲ್ಲಿ ಫ್ರೆಂಡ್ಸ್ಗೋಸ್ಕರ, ಯಾಕಂದ್ರೆ ನಮ್ಮಲ್ಲಿ ಆ ಭಾವನೆ ಇದೆ. ಆದ್ರೆ ಏನಾಯ್ತು, ಬಿ ಬಿ ಎಂ ಮುಗಿಸ್ಬಿಟ್ಟು ಇನ್ನೊಂದು ಫ್ರೆಂಡ್, ಇನ್ನೊಬ್ಬ ಫ್ರೆಂಡ್ ಜೊತೆಗೆ ನಾನು ಆಚೆ ಹೋಗ್ತಾ ಇದ್ದೀನಿ. ಅವನು ಬ್ರಾಹ್ಮಣ, ಅವನು ಹೇಳ್ತಾನೆ ಇವತ್ತು ಹೋಟೆಲ್ಗೆ ಹೋಗೋಣ. ನಾನು ಅನ್ಕೊಂಡೆ ಸರಿ ಹೋಗೋಣ, ದರ್ಶಿನಿಗೆ ಹೋಗೋಣ ಅಂತ ಹೋದ್ವಿ. ಬೇಡ ಇಲ್ಲಿ ಬೇಡ, ಮೊಘಲ್ ದರ್ಬಾರ್ಗೆ ಹೋಗೋಣ. ನಾನು ಅನ್ಕೊಂಡೆ ಅಲ್ಲಿ ಹೋದ ತಕ್ಷಣ ಅವನೇನೋ ಕುಷ್ಕ ವೆಜಿಟೇರಿಯನ್ ಏನೋ ತಿಂತಾವನೆ ಅನ್ಕೊಂಡು ಹೋದ್ರೆ, ಅವನು ಆರ್ಡರ್ ಮಾಡ್ತಾ ಇದ್ದಾನೆ ಚಿಕನ್ ಬಿರಿಯಾನಿ, ಕಬಾಬು, ತಂದೂರಿ ಎಲ್ಲ ಮುಂದೆ ಇಟ್ಬಿಟ್ಟು ತಿಂತಾವನೆ. ತಿನ್ನೋದು ಮಾತ್ರ ಇಲ್ಲ, ಶರೀಫ್ ವೈ ಆಂಟ್ ಯು ಈಟಿಂಗ್, ತಿನ್ನೋ ನೀನು ತಿನ್ನೋ ಅಂತ ಹೇಳ್ದ. ಮತ್ತೆ ಇವತ್ತಿಗೆ ನಾನು ಕೇಳಬೇಕೆಂದ್ರೆ, ಇಂತಹ ಎಷ್ಟೋ ಬ್ರಾಹ್ಮಣ್ ಫ್ರೆಂಡ್ಸ್ಗಳು ಇವತ್ತಿಗೂ ಬೀಫ್ ತಿನ್ನೋರು ಇದ್ದಾರೆ. ಬರೀ ನಾನ್ ವೆಜ್ ತಿನ್ನೋರಿಲ್ಲ, ಜಂಬೋ ಬರ್ಗರ್, ಮಂಬೋ ಬರ್ಗರ್, ಏನೇನು ಬರ್ಗರ್ ಇದೆಯೋ ಎಲ್ಲ ತಿಂತವ್ರು. ಯಾರಿಗಿವಾಗ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಯಾರಿಗಿದೆ? ಪ್ರಾಬ್ಲಮ್ ಯಾರಿಗೂ ಇಲ್ಲ. ದೇರ್ ಈಸ್ ಅ ನೀಡ್ ಫಾರ್ ಕ್ರಿಯೇಟಿಂಗ್ ಅ ಫ್ರಿಕ್ಷನ್. ಯಾರೊಬ್ಬ ಕೂತ್ಕೊಂಡಿದ್ರೆ ಯಾಕೋ ಕೂತ್ಕೊಂಡಿದ್ಯಾ ಅಂತ ಕೇಳ್ತಾರೆ, ನಿಂತ್ಕೊಂಡಿದ್ರೆ ಯಾಕೋ ನಿಂತ್ಕೊಂಡಿದ್ಯಾ, ಕನ್ನಡ ಮಾತಾಡಿದ್ರೆ ಯಾಕೋ ಕನ್ನಡ ಮಾತಾಡ್ತಿದ್ಯಾ, ತಮಿಳ್ ಮಾತಾಡಿದ್ರೆ ಯಾಕೋ ತಮಿಳ್ ಮಾತಾಡ್ತಿದ್ಯಾ. ಹೀಗೆ ಜಗಳ ಮಾಡ್ಬೇಕಂದ್ರೆ ಯಾಕೆ ಬೇಕಾದ್ರೂ ಒಂದು ವಿಷಯವನ್ನು ತಗೊಂಡ್ ಬಂದು ಜಗಳ ಮಾಡೋದು ಬಹಳ ಬಹಳ ಸುಲಭ. ಈ ಜಗಳ ಮಾಡಬೇಕಂತ ಒಂದು ಗ್ರೂಪ್ ಇದೆ, ಅವರು ಮೈನಾರಿಟಿ, ಒಟ್ಟಿಗೆ ಇರಬೇಕಂತ ನಾವೆಲ್ಲ ಇದ್ವಿ, ನಾವು ಮೆಜಾರಿಟಿ. ಆದ್ರೆ ಈ ಮೈನಾರಿಟಿ ಮಾಡೋ ಕೆಲಸದಿಂದ ಮೆಜಾರಿಟಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕಂದ್ರೆ ಮೆಜಾರಿಟಿಗೆ ಏನು ಗೊತ್ತಿಲ್ಲ, ಪ್ರಪಂಚದಲ್ಲಿ ಏನ್ ನಡೀತದೆ ಅದು ಗೊತ್ತಿಲ್ಲ, ಅವನ್ ಯಾರು ಅದು ಗೊತ್ತಿಲ್ಲ. ಬ್ಯಾನ್ ಆನ್ ಸ್ಲಾಟ್. ಯಾವ ಒಬ್ಬ ಮನುಷ್ಯ ಒಂದು ಜೀವವನ್ನು ಕೊಲ್ದೆ ಬದುಕೋಕ್ಕಾಗತ್ತಾ? ಫಸ್ಟ್ ಇದಕ್ಕೆ ನನಗೆ ಉತ್ತರ ಬೇಕು. ಒಂದು ಜೀವವನ್ನು ಕೊಲ್ದೆ ಒಬ್ಬ ಬದುಕಕ್ಕೆ ಆಗುತ್ತಾ ಇಲ್ಲ? ನಾ ಇಲ್ಲ. ಬಿಸಿ ನೀರು ಬೇಕು, ಬಿಸಿ ನೀರು, ಹಾಲು ಬಿಸಿ ಬಿಸಿಯಾಗಿ ಕುಡಿಬೇಕು, ಇಲ್ಲಾಂದ್ರೆ ಕ್ರಿಮಿ ಇದೆಲ್ಲ ಕ್ರಿಮಿ, ಅದರಲ್ಲಿ ಬ್ಯಾಕ್ಟೀರಿಯಾ. ಪ್ಯಾಶ್ಚರೈಸೇಷನ್, ಪ್ಯಾಶ್ಚರೈಸೇಷನ್ ಅಂದ್ರೆ ಯು ಹ್ಯಾವ್ ಟು ಹೀಟ್ ಇಟ್ ಅಂಡ್ ದೆನ್ ಕೂಲ್ ಇಟ್ ಅಂಡ್ ದೆನ್ ಡ್ರಿಂಕ್ ಇಟ್ ಸೊ ದಟ್ ಯು ಕಿಲ್ ಆಲ್ ದಿ ಜರ್ಮ್ಸ್. ಕ್ಯಾನ್ ಯು ಡೂ ದಟ್? ಇಸ್ ದರ್ ಎನಿ ಒನ್ ಹೂ ಕ್ಯಾನ್ ಸೇ ಐ ಕ್ಯಾನ್ ಲಿವ್ ಅ ಲೈಫ್ ವಿತೌಟ್ ಕಿಲಿಂಗ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್? ಇಂಪಾಸಿಬಲ್, ಇಂಪಾಸಿಬಲ್, ಇಂಪಾಸಿಬಲ್. ಅರ್ಲಿ ಮಾರ್ನಿಂಗ್ ಯು ವಾಂಟ್ ಟು ಬ್ರಷ್ ಯುವರ್ ಟೀತ್, ಇಟ್ ಹಸ್ ಗಾಟ್ ಅ ಕೆಮಿಕಲ್ ಆಂಟಿ ಮೈಕ್ರೋಬಿಯಲ್ ಅಂಡ್ ಇಟ್ಸ್ ಪರ್ಪಸ್ ಇಸ್ ಟು ಕಿಲ್ ದಿ ಬ್ಯಾಕ್ಟೀರಿಯಾ. ಎವ್ರಿ ವಾಕ್ ಆಫ್ ಯುವರ್ ಲೈಫ್, ವಾಟ್ ಎವರ್ ಯು ಡೂ, ಯು ಕೆನಾಟ್ ಸ್ಟಾಪ್ ಫ್ರಮ್ ಕಿಲ್ಲಿಂಗ್ ಅನದರ್ ಥಿಂಗ್. ಓಕೆ, ಪೀಪಲ್ ದೇ ಕನ್ಸಿಡರ್ ಕೌ ಟು ಬಿ ಗಾಡ್ ಅಂಡ್ ದೇರ್ ಫೋರ್ ದೇ ಡೋಂಟ್ ವಾಂಟ್ ಟು ಕಿಲ್ ಇಟ್, ರೈಟ್? ಹಸು ಬಂದು ಧೇನು ಮಾತಾ, ಆದುದರಿಂದ ಅದನ್ನು ಕೊಲ್ಲಬಾರದು ಅಂತ ಹೇಳ್ತಾರೆ. ಸರಿ, ಹಾವು ಕೂಡ ನಿಮಗೆ ದೇವ್ರ ತಾನೆ, ಬ್ಲ್ಯಾಕ್ ಕೋಬ್ರ ನಿಮಗೆ ದೇವ್ರ ತಾನೆ. ನಿಮ್ಮ ಮನೆಯೊಳಗೆ ಬಂದ್ರೆ ನಿಮ್ಮ ಮಗು ಅಲ್ಲಿ ಆಟ ಆಡ್ತಿದೆ, ಏನ್ ಮಾಡ್ತೀರಾ? ಬಿಡ್ತೀರಾ? ಕೊಂದಾಕ್ತೀರಾ? ಮುದ್ದು ಕೊಡ್ತೀರಾ? ಏನ್ ಮಾಡ್ತಾರೆ? ಅಲ್ಲಿ ಮಾತ್ರ ಕೊಂದಾಕ್ತಾರೆ, ಹಾವು ನಾಗರಾಜ. ಸೊ ಲಾಜಿಕಲಿ ನೀವು ನೋಡಿದ್ರು ಕೂಡ, ಲಾಜಿಕಲಿ ನೀವು ನೋಡಿದ್ರು ಕೂಡ ಯಾವ ಲಾಜಿಕ್ಗೂ ಇದು ಸಂಬಂಧ ಬರೋದಿಲ್ಲ. ಸರಿ, ಅದ್ವೈತ ಕಾನ್ಸೆಪ್ಟ್ ಪ್ರಕಾರ ನೋಡೋಣ. ಅದ್ವೈತ ಹೇಳ್ತಾರೆ, ದೇವನು ಎಲ್ಲ ವಸ್ತು ಒಳಗಡೆನೂ ಇದ್ದಾನೆ ಅಂತ ಹೇಳ್ತಾರೆ. ದೇವನು ಎಲ್ಲ ವಸ್ತು ಒಳಗಡೆನೂ ಇದ್ದಾನೆ, ಮರದೊಳಗೆ ಇದ್ದಾನೆ, ಎಲ್ಲ ಜೀವ ಅದರೊಳಗೆ ಇದ್ದಾನೆ, ಭೂಮಿನಲ್ಲಿ ಇರುವ ಎಲ್ಲ ವಸ್ತು ಒಳಗಡೆನೂ ಇದ್ದಾನೆ ಅಂತ ಹೇಳುವ ಸಿದ್ಧಾಂತ ಅದ್ವೈತ. ಹಾಗೆ ನಂಬಿದ್ರೆ
ಒಬ್ಬ ಹಸು ದೇವರನ್ನು ಕೊಂದು ತಿನ್ನುವ ಮುಸ್ಲಿಂ ದೇವರು ಎಷ್ಟು ಶಕ್ತಿವಂತಾಗಿರಬೇಕು? ಲಾಜಿಕ್, ಲಾಜಿಕ್ ಕ್ವೆಶನ್. ನೀವು ಅದ್ವೈತನ ನಂಬಿದ್ರೆ ಒಬ್ಬ ದೇವರು ಇನ್ನೊಬ್ಬ ದೇವರನ್ನು ತಿಂದ್ಬಿಟ್ರ, ಇದರಲ್ಲಿ ಏನಿದೆ ಪ್ರಾಬ್ಲಮ್? ದೇವರು ದೇವರನ್ನು ತಿಂದ್ರು, ಅದರಲ್ಲಿ ಕೂಡ ಪ್ರಾಬ್ಲಮ್ ಇಲ್ಲ. ನೀವು ಯಾವ ಆಂಗಲ್ನಲ್ಲಿ ನೋಡಿದ್ರು ಕೂಡ. ಆದ್ರೆ ಇಸ್ಲಾಂ ಏನ್ ಹೇಳ್ಕೊಳ್ತಂದ್ರೆ, ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುವನ್ನು ದೇವನು ಸೃಷ್ಟಿಕರ್ತನು, ಅವನು ಪಡೆದನು, ಅವನನ್ನು ಆರಾಧನೆ ಮಾಡಬೇಕು, ದೇವನನ್ನು ಆರಾಧನೆ ಮಾಡಬೇಕು. ಮತ್ತೆ ಇವರು ಹೇಳದಂಗೆ ಬಹಳ ಒಳ್ಳೆ ವಿಷಯ ಎಲ್ಲ ಹೇಳಿದ್ರು, ವಿಚಾರಗಳು ಬಹಳ ಒಳ್ಳೆ ವಿಷಯ. ಅಂದ್ರೆ ಹಸುವನ್ನು ಅದು ವಯಸ್ಸಾದ ಮೇಲೆ ಯಾರು ನೋಡ್ಕೊಳ್ಳೋರು ಇಲ್ಲ, ಅದಕ್ಕೆ ಕಷ್ಟ ಕೊಡಬಾರ್ದು. ಆದ್ದರಿಂದ ಲೈಫ್ ಮರ್ಸಿ ಕಿಲಿಂಗ್ ಅಂತ ಹೇಳ್ತಾರೆ, ಅದೊಂದು ಮರ್ಸಿ ಕಿಲಿಂಗ್ ಅಂತ. ಅದ್ರಲ್ಲಿ ಇಸ್ಲಾಂ ಪ್ರಕಾರ ನಾವು ಹಲಾಲ್ ಫುಡ್ ಇಲ್ಲದೆ ಬೇರೆ ತಿನ್ನೋಗಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಹಲಾಲ್ ಫುಡ್, ಹಲಾಲ್ ಫುಡ್ ಅಂದ್ರೆ ಇಲ್ಲಿ ಕುತ್ತಿಗೆ ಇದೆಲ್ಲ, ಕುತ್ತಿಗೆ ಇಲ್ಲಿ ಕಟ್ ಮಾಡ್ತಾರೆ ಮುಸ್ಲಿಂ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಇಲ್ಲಿ ಏನ್ ನಡೀತಿದೆ ಅಂದ್ರೆ, ದಿ ಅನಿಮಲ್ ಡೈಸ್ ಅ ಪೇನ್ಲೆಸ್ ಡೆತ್, ನೋವೇ ಇಲ್ಲದೆ ಆ ಪ್ರಾಣಿಗೆ ಜೀವ ಹೋಗುತ್ತೆ. ಹಾಗೆ ಸೈಂಟಿಫಿಕ್ ಆಗಿ ಹೇಳ್ತೀನಿ, ಈ ಮನುಷ್ಯನ ಬಾಡಿದಲ್ಲಿ, ದೇಹದಲ್ಲಿ ಒಂದು ಸೊಳ್ಳೆ ಬಂದು ಕೈ ಮೇಲೆ ಕೂತ್ಕೊಂಡ್ಬಿಟ್ರೆ ಇಲ್ಲಿಂದ ನ್ಯೂರಾನ್ಸ್ ಅಲ್ಲಿಂದ ಮೆಸೇಜ್ ಅನ್ನು ತಗೊಂಡೋಗಿ ಸ್ಪೈನಲ್ ಕಾರ್ಡ್ ಬ್ರೈನ್ಗೆ ತಗೊಂಡೋಗುತ್ತೆ. ಕನೆಕ್ಷನ್ ಸ್ವಿಚ್ ಆನ್ ಬಣ್ಣ ಹಿಂಗೆ ವೇಲೆಸಿ ಪುರಿದ. ಸೊ ಇಲ್ಲಿಂದ ಎಲ್ಲರಿಗೂ ಕನೆಕ್ಷನ್ ಇದೆ. ಕನೆಕ್ಷನ್ ಕಟ್ ಮಾಡಿದ್ರೆ, ಬ್ರೈನ್ಗೆ ಮೆಸೇಜ್ ಹೋಗಿಲ್ಲ ಅಂದ್ರೆ, ದ ಅನಿಮಲ್ ಡೈಸ್ ಅ ಪೇನ್ಲೆಸ್ ಡೆತ್. ದಿಸ್ ಈಸ್ ವಾಟ್ ಅಲ್ಲಾ ವಾಂಟ್ಸ್. ದಟ್ ಈಸ್ ವೈ ಮುಸ್ಲಿಮ್ಸ್ ಈಟ್ ಓನ್ಲಿ ಹಲಾಲ್ ಫುಡ್, ಡೋಂಟ್ ಗಿವ್ ಪೇನ್ ಟು ಅನಿಮಲ್ಸ್. ಯು ನೋ ದಿಸ್, ದಿ ಆರ್ಟರೀಸ್, ದಿ ವಿಂಡ್ ಪೈಪ್, ದ ನ್ಯೂರಾನ್ಸ್, ಎವ್ರಿ ಕನೆಕ್ಷನ್ goes up to the brain. So when you cut this, the animal dies a painless death. Okay, even if you see this book, my dear brothers, very important book. It's there in all the very famous bookstores. M.K. Gandhi, in his book Hindu Dharma, page number 120, he says when he read the history, he came to know even the Brahmins were beef eaters. This book is saying, this book, not any other book, huh? This book.